सद्गुरुनाथ महाराज की जय। भगवत आदरणीय राघवेंद्र यूट्यूब चानल स्वागत कारण नम नित्य सत्संग अदे सद्गुरु वेंकटाचल अवधूतर अपारवाद महिमेयन्न नावु केळोदक्के मातादक्के मनन माड्कोळ्ळक्के ओंदु दिवस ओंदु कारु बहळ वेगदिंद बर्ता इदे आ कारिनल्लि इरतक्कंतवरु मूरु जन ओब्ब ड्रैवर मत्तोब्ब हेण्मगळु हागू अवर पतिदेव आ हेण्मगळु चडपडिस्ता इद्दारे आदष्टु बेग होगबेकु आदष्टु बेग होगबेकु अंत पतिदेवरादरु स्थितप्रज्ञरु ಆ ಡ್ರೈವರ್ ತನ್ನ ಕಾರನ್ನು ತಾನು ಚಲಾಯಿಸ್ತಾನೆ. ಹಿಂದೆ ಕೂತ್ಕೊಳ್ತೀವಿ ಕೂತಿರ್ತಕ್ಕಂಥ ಗಂಡ ಹೆಂಡತಿಯಲ್ಲಿ ಹೆಂಡತಿ ಈ ಥರ ಆತರ ಪಡ್ತಾ ಇದ್ದಾರೆ. ಆ ಕಾರು ಎಲ್ಲಿ ಹೋಗ್ತಾ ಇದೆ, ಯಾವ ಗಂತವ್ಯವನ್ನು ಮುಟ್ಟಬೇಕು ಅಂತ ಅವ್ರು ಇಷ್ಟಪಟ್ಟಿದ್ದಾರೆ. ಆ ಕಾರಲ್ಲಿರೋರಿಗೆ ಯಾಕೆ ಈ ತವಕ ಅಂದರೆ ಆ ಕಾರಲ್ಲಿ ಕೂತಿರ್ತಕ್ಕಂಥ ಹೆಣ್ಮಗಳು ಮತ್ತಾರೋ ಅಲ್ಲ, ಅವರೇ ಹೇಮಲತಾ. ಅವರ ಯಜಮಾನರು ಒಂದು ಬ್ಯಾಂಕಿನ ಮ್ಯಾನೇಜರ್. ಅವ್ರು ಹೊರಟಿರ್ತಕ್ಕಂಥದ್ದು ಚಂದ್ರಾಯಪಟ್ಟಣದ ಬಳಿಯ ಒಂದು ಮದುವೆಗೆ. ಆದರೆ ಆ ಮದುವೆಗಿಂತ ಮುಖ್ಯ ಈ ಹೆಣ್ಣು ಮಗಳಿಗೆ ಗುರುನಾಥ ನೋಡಬೇಕು. ಗುರುನಾಥನ ದರ್ಶನ ಅಷ್ಟು ಸುಲಭವಾಗಿ ಆಗೋದಲ್ಲ, ಯಾಕೆಂದರೆ ಒಂದು ವರ್ಷದ ಮೊದಲೇ ಗುರುನಾಥನ ಬಗ್ಗೆ ಹೇಮಂತ ಅವರು ಕೇಳಿದ್ರು ತಮ್ಮ ಸ್ನೇಹಿತೆಯಿಂದ. ಒಂದು ವರ್ಷ ಬೇಕಾಯಿತು ಗುರುನಾಥನ ಸ್ಮರಣೆ ಮಾಡ್ತಾ ಇದ್ದಾರೆ, ಅಪ್ಪ ನಿನ್ನ ದರ್ಶನ ಆಗಲಿ ತಂದೆ ನಿನ್ನ ಕೃಪೆ ಆಗಲಿ ಅಂತ. ಆದರೆ ಒಂದು ವರ್ಷಗಳನ್ನು ಕಾಯಬೇಕಾಯಿತು ಗುರುವನ್ನು ಕಾಣೋಕೆ. ಇವತ್ತು ಸಿಗ್ತಾರೋ ಇಲ್ಲೋ, ಅವರು ಇರ್ತಾರೋ ಇಲ್ಲೋ, ತವಕದಿಂದ ಇವರು ಧಾವಿಸಿ ಸಕ್ರಾಯಪಟ್ಟದ ಗುರುನಾಥರ ಮನೆಯ ಬಳಿಗೆ ಕಾರನ್ನು ತಂದು ನಿಲ್ಲಿಸ್ತಿದ್ದಂತೆ ಅವರು ಓಡೋಡಿ ಒಳಗೆ ಬರ್ತಾ ಇದ್ದಾರೆ ಧಾವಂತದಿಂದ. ಸದ್ಗುರುವನ್ನು ಕಂಡು ತಾನೇನೋ ಅಪಾರವಾದಂತಹ ನಿಧಿಯನ್ನು ಪಡೆದೆ ಅಂಥೇಳಿ ಅವರಿಗೆ ದೀರ್ಘದಂಡ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಸಂಜೆಯ 6 ಗಂಟೆ ಆಗಿದೆ, ಊಟ ತಿಂಡಿಯ ಪರವೆಯೂ ಇಲ್ಲದೆ ಇಲ್ಲಿಗೆ ಬಂದಿದ್ದಾರೆ ಅವರು. ಅವರ ಪತಿದೇವರಿಗೆ ಅವರು ಸಹಜ ರೀತಿಯಲ್ಲಿ ಇರ್ತಕ್ಕಂಥವ್ರು ಗುರು ದೇವರು ದಿಂಡ್ರು ಅಂದರೆ ಒಂದು ಸಾಮಾನ್ಯವಾದಂತಹ ಭಾವ ಇರ್ತಕ್ಕಂಥವ್ರೆ ಹೊರತು ಅವರು ಹೊರಡ್ಬೇಕಾದ್ರೆ ಹೇಳಿದರು, ನೋಡು ನಿನಗೆ ನಮಸ್ಕಾರ ಮಾಡು ಅದು ಮಾಡು ಇದು ಮಾಡು ಅಂತ ನನ್ನನ್ನು ಯಾವುದಕ್ಕೂ ಒತ್ತಾಯ ಮಾಡಬಾರ್ದು, ನಿನಗೆ ಆಸೆಯೇ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬಂದಂಥ ಹೇಮಲತ ಅವರು ಗುರುನಾಥರಿಗೆ ನಮಸ್ಕಾರ ಮಾಡಿದಾಗ ಅವ್ರ ಕೂಡಲೇ ಹೇಳಿದರು, ಮ್ಯಾನೇಜರ್ ಸಾಹೇಬನ್ನ ಕರೀರಪ್ಪ ಒಳಗಡೆಗೆ ಹಸ್ಕೊಂಡಿದ್ದಾರೆ ಅಂತ. ನೋಡಿ ಕಾರಲ್ಲಿದ್ದಂಥ ಅವರನ್ನ ಒಳಕ್ಕದ್ರು. ಮ್ಯಾನೇಜರ್ ಸಾಹೇಬ್ ಅಂತ ಇವ್ರು ಕರಿಬೇಕಾದ್ರೆ ಅದು ಹೇಗೆ ಗುರುನಾಥರಿಗೆ ಇದೆಲ್ಲ ಗೊತ್ತಿತ್ತು? ಅದೇ ಮೊದಲನೇ ಬಾರಿ ಅವ್ರು ಬರ್ತಾ ಇರೋದು. ಇವರು ಬ್ಯಾಂಕ್ ಮ್ಯಾನೇಜರ್ ಆಗಿದ್ದಾರೆ ಅಂತಕ್ಕಂಥದ್ದು ಎಲ್ಲ ಬಲ್ಲ ಆ ಸರ್ವಜ್ಞನಿಗೆ ಅದು ಗೊತ್ತಿಲ್ಲದೆ ಇರೋಕ್ಕೆ ಸಾಧ್ಯವಿದೆಯಾ? ಹಾಗಾಗಿ ಅವ್ರು ಹೇಳಿದರು, ಪ್ರೀತಿಯಿಂದ ಮಾತಾಡಿದರು. ಮಾತಾಡಿಬಿಟ್ರೆ ಭಾಳ ಹಸ್ಕೊಂಡ್ಬಂದಿದ್ದೀರಿ, ಊಟ ಆಗಿಲ್ಲ, ಬಾರಪ್ಪ ಇಲ್ಲಿ ಅಂತ ತಮ್ಮ ಶಿಷ್ಯನ ಕರೆದು ಈ 3 ಜನಕ್ಕೆ ಊಟ ಹಾಕು ಅಂತ ಹೇಳಿದರು. ಗುರುನಾಥ ಪ್ರೀತಿ ಎಷ್ಟು ಮಟ್ಟಿಗಿದೆ, ಅವರ ಮಮತೆ ಮಾತೆಯ ಮಮತೆ ಇದ್ದಂತೆ. ತನ್ನ ಮಕ್ಕಳು ಹಸ್ಕೊಂಬಂದಿದ್ದಾರೆ ಊಟ ಮಾಡಿಲ್ಲ ಅಂತಿರ್ಬೇಕಾದ್ರೆ ಅವರ ಮನಸ್ಸು ಹೇಗೆ ಬಿಡಿತಿದೆ? ಆ 6 ಗಂಟೆಯ ಸಂದರ್ಭದಲ್ಲಿ ಊಟ ಸಿಗದೇ ಇದ್ದಂತಹ ಸಂದರ್ಭದಲ್ಲಿ ರುಚಿಕರವಾದಂತಹ ಸೊಪ್ಪಿನ ಹುಳಿಯ ಊಟವನ್ನು ಗುರುಮನೆಯಲ್ಲಿ ಇವರು ಪಡೆದರು. ಇವತ್ತು ಸಹ ಹೇಮಲತ ಅವ್ರು ಹೇಳ್ತಾರೆ, ಅದೆಷ್ಟು ಸವಿಯಾದಂತಹ ಅಡುಗೆ, ಎಂತಹ ರುಚಿಯಾಗಿತ್ತು. ಬಹುಶಃ ನಾವು ನೀವು ಹಾಕುವಂತೆ ಸೊಪ್ಪು ಬೇಳೆ ಖಾರ ಉಪ್ಪು ಹುಳಿ ಹಾಕಿದ್ರು ಅಲ್ಲಿ ಗುರು ಕೃಪೆ ಅನ್ನೋದು ವಿಶೇಷವಾಗಿ ಸೇರಿತು. ಹಾಗಾಗಿ ಆ ಊಟ ಅಷ್ಟು ರುಚಿಯಾಗಿತ್ತು. ದಂಪತಿಯರು ಊಟ ಮಾಡಿಕೊಂಡು ಬಂದು ಹೊರಗಡೆ ಕೂತ್ಕೊಂಡ್ರು. ಗುರುನಾಥರು ಕುಶಲೋಪರಿಯನ್ನು ಮಾತಾಡ್ತಾ, ಏನು ಸರ್ ಮ್ಯಾನೇಜರ್ ಸಾಹೇಬ್ರೇ, ಒಂದು ಸ್ವಲ್ಪ ಶೃಂಗೇರಿಗೆ ಹೋಗ್ಬರಕ್ಕಾಗತ್ತಾ? ಕೂಡಲೇ ಅವ್ರು ಹೆಂಡತಿ, ಆಯ್ತು ಗುರುಗಡೆ ಹೋಗ್ಬಿಡ್ತೀವಿ, ಬೆಳಗ್ಗೆ ಮುಂಚೆ ಬಂದ್ಬಿಡ್ತೀವಿ ಗುರುಗಡೆ. ಗುರುನಾಥರು ಅವ್ರ ಕಡೆ ನೋಡಮ್ಮ, ಮತ್ತೊಬ್ಬರ ವಿಚಾರಕ್ಕೆ ನಾವು ಬಾಯಿ ಹಾಕಬಾರ್ದು, ನಾನು ಅವರನ್ನು ಕೇಳ್ತಾ ಇದ್ದೀನಿ, ಅವ್ರ ಉತ್ತರ ಕೊಡ್ತಾರೆ, ನೀ ಸಮಾಧಾನವಾಗಿರು. ನಮ್ಮ ಈ ಭಕ್ತ ಶಿರೋಮಣಿ ಸ್ವಲ್ಪ ಆತುರ ಪ್ರವೃತ್ತಿಯ ವ್ಯಕ್ತಿಯಾಗಿದ್ದರು, ಹಾಗಾಗಿ ಗುರುನಾಥರು ಸೂಚ್ಯವಾಗಿ ಒಂದು ತಿಳುವಳಿಕೆಯನ್ನು ಕೊಟ್ಟರು. ಆವಾಗ ಮ್ಯಾನೇಜರ್ ಸಾಹೇಬ್ ಹೇಳಿದರು, ಆಯಿತು ಸ್ವಾಮಿ ಹೋಗ್ಬರ್ತೀವಿ ನಿಮ್ಮ ಆಜ್ಞೆ ಪ್ರಕಾರ. ಕಾರು ಒಂಚೂರು ಸ್ವಲ್ಪ ಅದು ಕೈ ಕೊಡ ಆಗಿದೆ, ಆದರೂ ಪರವಾಗಿಲ್ಲ ಹೋಗ್ಬರ್ತೀವಿ. ತಕ್ಷಣ ಗುರುನಾಥರು ಅವರ ಮಾತನ್ನು ಅನುಸರಿಸೋಕ್ಕೆ ಸಿದ್ಧವಾಗಿರ್ತಕ್ಕಂತಹ ಆ
ಮೂರೂ ಜನರನ್ನ ರಕ್ಷಣೆ ಮಾಡ್ತಕ್ಕಂತ ಹೊಣೆ ಅವ್ರ ಮೇಲಿದೆ. ಹಾಗಾಗಿ ಅವರೇ ಮಾಡಿದ್ರು, ಡ್ರೈವರ್ ಸಾಹೇಬ್ ಅಂತ ಅಂದ್ಬಿಟ್ಟು ಸಾಹೇಬ್ರೆ ಬನ್ನಿ ಈ ಫಲವನ್ನು ಇಟ್ಕೊಳ್ಳಿ ಅಂತ ಒಂದು ಸೇಬಿನ ಫಲವನ್ನು ಅವರಿಗೆ ಕೊಟ್ಟರು. ಆ ನಂತರ ಸಂಜೆ ಅವರಲ್ಲಿಂದ ಹೊರಟು ಶೃಂಗೇರಿಗೆ ಪ್ರಯಾಣ ಬೆಳೆಸಿದ್ದಾರೆ. ಭಗವತ್ ಭಕ್ತರೇ, ಗುರುವಿನ ಕೃಪಾಶೀರ್ವಾದ ಎಂತೆಂಥ ಅವಘಡದಲ್ಲಿ ಹೇಗೆ ಕಾಯುತ್ತೆ ಅಂದರೆ ಮುಂದೆ ನೋಡಿ. ಕಾರ್ಯದ ಹೊರಡ್ತು ಹೊಸ ಜಾಗ ಶೃಂಗೇರಿಯ ಕಡೆ ಹೊರಡಬೇಕಾದ್ರೆ ಎಲ್ಲೋ ಒಂದು ದಾರಿಯಲ್ಲಿ ಕವಲ ದಾರಿಯಲ್ಲಿ ಇವರು ಕಾರು ಬೇರೆ ಮಾರ್ಗದಲ್ಲಿ ಹೋಯ್ತು. ರಾತ್ರಿ ಅದೆಷ್ಟೋ ಹೊತ್ತಾಗಿದೆ, ಕಾರು ಮುಂದುವರಿತಾ ಇದೆ, ಆದರೂ ಶೃಂಗೇರಿ ಮಾತ್ರ ಬರ್ತಾ ಇಲ್ಲ. ಕೊನೆಗೆ ರಾತ್ರಿಯ 10-11 ಗಂಟೆಯಲ್ಲಿ ಒಂದು ದೊಡ್ಡ ಕಾಲದ ಮಧ್ಯದಲ್ಲಿ ಇವರು ಸಿಕ್ಕೊಂಬಿಟ್ಟಿದ್ದಾರೆ. ಅಲ್ಲೊಂದು ಸ್ಕೂಲ್ ಇದೆ, ಅಕ್ಕಪಕ್ಕದಲ್ಲಿ 2-3 ಮನೆಗಳಿದೆ. 12 ಗಂಟೆ ರಾತ್ರಿಯಲ್ಲಿ ಇವರು ಹೋಗ್ಬಿಟ್ಟು ಇದೇನು ಇಲ್ಲಿ ಬಂದ್ಬಿಟ್ಟಿದ್ದೇವಲ್ಲ, ಇಲ್ಲಿ ಒಂದು ಹೋಗೋಕ್ಕಲ್ಲ, ನಾವು ದಾರಿ ತಪ್ಪಿದ್ದೀವಿ, ಯಾರನ್ನಾರ ಕೇಳಬೇಕು ಅಂದ್ರೆ ಯಾರು ತಾನೆ ಹೇಳಬೇಕು, ಯಾವ ಮನೆ ಬದಲು ಬಾಗಿಲು ಬಡಿದ್ರು ಯಾರೂ ಬಾಗುತ್ತಿರಲಿಲ್ಲ. ಕೊನೆಗೆ ಇವರಿಗೆ ಉಳಿದಿದ್ದು ಒಂದೇ ಒಂದು ಗುರುನಾಥ 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 ಗುರುನಾಥದ ಸ್ಮರಣೆಯನ್ನು ಮಾಡ್ತಾ ಆ ಮೂರೂ ಜನ ಕಾರಲ್ಲೇ ಹಾಗೆ ವಿಶ್ರಾಂತಿ ತಗೊಂಡು ಮಲಗಿದ್ರು. ಬೆಳಗಾಯಿತು, ಈ ಹೆಣ್ಮಗಳು ಎದ್ಬಿಟ್ಟು ಪಕ್ಕದಲ್ಲಿ ಅಲ್ಲಿ ಕಾಣ್ತಕ್ಕಂಥ ಒಂದು ಮನೆಯ ಬಾಗಿಲು ಬಡಿದು ಹೋದಾಗ ಆ ಮನೆಯವರು ಹೇಳಿ, ನೀವು ರಾತ್ರಿ ಬಾಗಿಲು ಬಡಿದು ನೀವೇ ಇರಬೇಕು, ನಾವು ಬಾಗಿಲು ತೆಗಿಲಿಲ್ಲ, ಯಾಕೆಂದರೆ ಇಲ್ಲೆಲ್ಲ ನಕ್ಸಲೈಟ್ಸ್, ಬಹಳ ದೊಡ್ಡ ಹಾವಳಿ ಇದೆ, ಹಾಗಾಗಿ ರಾತ್ರಿ ಹೊತ್ತು ಯಾರು ಬಂದರೂ ಬಾಗಿಲು ತೆಗಿಯೋದಿಲ್ಲ, ಬೇಜಾರಾಗಬೇಡಿ ಬನ್ನಿ ಅಂತೇಳಿ ಅವರಿಗೆ ಸ್ನಾನ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ಕಾಫಿ ಕೊಟ್ಟು ಅವರಿಗೆ ತಿಂಡಿ ತೀರ್ಥ ಮುಂತಾದಗಳನ್ನು ಆ 3 ಜನಕ್ಕೂ ಕೊಟ್ಟು ಶೃಂಗೇರಿಯನ್ನು ಮಾರ್ಗವನ್ನು ತೋರಿಸಿದಂತೆ. ಮಹಾದೇವ ಬೆಳಗ್ಗೆ ಶೃಂಗೇರಿಗೆ ಹೋಗಿ ಗುರುನಾಥ ಹೇಳಿದಂತಹ ಎಲ್ಲ ದರ್ಶನವನ್ನು ಮಾಡಿಕೊಂಡು ಅಲ್ಲಿಯ ಪ್ರಸಾದವನ್ನು ತೆಗೆದುಕೊಂಡು ಮತ್ತೆ ಇವರು ಸಕ್ರಾಯಪಟ್ಟಕ್ಕೆ ಬರೋತ್ತಿಗೆ 6 ಗಂಟೆ ಆಗಿದೆ. ಬಂದು ಗುರುನಾಥರಿಗೆ ನಮಿಸಿದಾಗ, ಏನಮ್ಮ ಬೆಳಗ್ಗೆನೇ ಬರ್ತಿದ್ದೀರ ತಾಯಿ ಅಂತ. ಹೀಗೆ ಗುರುನಾಥರು ಅವರು ಆ ನಕ್ಸಲೈಟ್ ಜಾಗದಲ್ಲಿ ಈ 3 ಜನ ಅಪರಿಚಿತರನ್ನು ತಮ್ಮ ಹೃದಯದಲ್ಲಿ ಇಟ್ಕೊಂಡು ಕಾದಿದ್ದಲ್ಲೇ ಅವರಿಗೆ ಬೆಳಗ್ಗೆ ತಿಂಡಿ ತೀರ್ಥಗಳನ್ನೆಲ್ಲ ಕೊಡಿಸಿದ್ದಲ್ಲೇ ಸದ್ಗುರುವಿನ ದರ್ಶನವನ್ನು ಮಾಡಿಸಿ ಶೃಂಗೇರಿಯ ಪಾವನ ದರ್ಶನವನ್ನು ಮಾಡಿಸಿ ಮತ್ತೆ ಕರ್ಕೊಂಬಂದರು. ಭಗವದ್ ಭಕ್ತರು ಇಷ್ಟಕ್ಕೆ ಮುಗಿಲಿಲ್ಲ. ಈ ಒಂದು ಗುರುನಾಥರ ಮಾತು ಎಷ್ಟು ಮಟ್ಟಿಗೆ ಆ ತಾಯಿ ಮೇಲೆ ಪ್ರಭಾವ ಬೀರ್ತು ಅಂದ್ರೆ, ಅಮ್ಮ ನೀ ಪದೇ ಪದೇ ನನ್ನ ಹತ್ರ ಬರೋಕ್ಕೆ ಹೋಗಬೇಡ, ನಿನ್ನ ಮಗನಲ್ಲಿ ನನ್ನನ್ನು ಕಾಣು. ಹೇಮಲತಾ ಅವರು ತಮ್ಮ ಮಗನನ್ನು ಅಷ್ಟು ಪ್ರೀತಿಯನ್ನು ನೋಡಿಕೊಟ್ಟಿದ್ರು. ಅವನ ಸದ್ವರ್ತನೆಗಳು, ಅವನ ಉತ್ತಮವಾದಂಥ ವಿಚಾರಗಳು, ಅಲ್ಲೇ ಗುರುವನ್ನು ಕಂಡು ಆಕೆ ಸಂತೃಪ್ತ ಪಟ್ಟುಕೊಂಡಿದ್ದಾರೆ. ಹಾಗಾಗಿ ಗುರುನಾಥರ ಸೇವೆಗೆ ಹೋಗಿ ಬರ್ತಾ ಇದ್ರಂತೆ. ಜೊತೆಗೆ ಅವರ ಮನಸ್ಸಿನಲ್ಲಿ ಇದ್ದಂತಹ ಅಳುಕು ಸ್ವಭಾವ, ಆತರದ ಸ್ವಭಾವ ಎಲ್ಲವೂ ಕಡಿಮೆ ಆಗ್ತಾ ಹೋಯಿತು ಗುರುನಾಥರ ಕೃಪೆಯಿಂದ. ಜೊತೆಗೆ ಅವ್ರು ಹೇಳಿದ್ರು, ಅಮ್ಮ ತಾಯಿ ನೀನೇನು ಬೇಡ್ತೀಯೋ ಅದು ಸಿಗಲ್ಲ ಕಣಮ್ಮ ಅಂದಿದ್ದಾರೆ. ಅಂದರೆ ಬೇಡಿದ್ದು ಸಿಗಲ್ಲ, ಬೇಡದೇ ಇದ್ಬಿಟ್ಟು ತನ್ನಷ್ಟಕ್ಕೆ ತಾನೇ ಎಲ್ಲ ಸಿಗತ್ತೆ ಅನ್ನೋದನ್ನು ಹೇಮಲತಾ ಅವರು ಅನೇಕ ದಿನಗಳ ನಂತರ ಅರ್ಥ ಮಾಡಿಕೊಂಡ್ರು. ಹಾಗಾಗಿ ಇದ್ದಿದ್ದರಲ್ಲಿ ತೃಪ್ತಿಯನ್ನು ಪಡೆದು ಅವರು ತಮ್ಮ ಪತಿ ಮಕ್ಕಳ ಜೊತೆ ಅತ್ಯಂತ ಆನಂದವಾಗಿದ್ದು ಎಲ್ಲೆಡೆ ಗುರುನಾಥರ ಇಂತಹ ಒಂದು ವಿಚಾರವನ್ನು ಅವರು ಬಂದಂತಹ ಭಕ್ತರಿಗೆ ಬಂದಂತಹ ಗುರುನಾಥರ ಶಿಷ್ಯರಿಗೆ ಅವರ ಗುಣಗಾನವನ್ನು ಮಾಡ್ತಾ ಅವರು ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ, ಸುಖಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಭಗವದ್ ಬಂಧುಗಳೇ, ಒಂದು ದರ್ಶನದಲ್ಲಿ ಗುರುನಾಥರು ಏನೇನು ಕೊಡ್ತಾರೆ, ಎಷ್ಟು ಸುಲಭವಾಗಿ ನಮ್ಮ ಇಡೀ ಜೀವನದ ಗತಿಯನ್ನೇ ಬದಲಾಯಿಸ್ತಾರೆ ಅಂದರೆ ಇತ್ತಲಾಗೆ ಐಹಿಕವೂ ಹೌದು, ಜೊತೆಗೆ ಪ್ರಾಪಂಚಿಕವೂ, ಜೊತೆಗೆ ಪರದ ಚಿಂತೆಯನ್ನು ನಾವು ಮಾಡುವಂತೆ ಮಾಡ್ತಕ್ಕಂತಹ ಸದ್ಗುರುನಾಥರನ್ನು ಎಂದೆಂದೂ ಸ್ಮರಿಸ್ತಾ ಇರೋಣ.